ನೋಡ್ರಿ ಒಬ್ಬರು ನನಗಿಲ್ಲಿ ವಾಟ್ಸ್ಆ್ಯಪ್ ಒಳಗೆ ಇದು ಒಂದು ಪಿ ಡಿ ಎಫ್ ಅದು ಕಳಿಸಿರು. ಇದ್ರೊಳಗೆ ಏನು ಹೇಳಕತ್ತಿರು ಅಂದ್ರೆ ಇದು ಪಿ ಡಿ ಎಫ್ ಒಳಗೆ ಏನು ಇದ್ದಿತ್ತಪ್ಪ ಆ್ಯಕ್ಚುಲಿ ಅಂದ್ರೆ ಎಕ್ಸಾಮ್ಸ್ ಅದು ಪೋಸ್ಟ್ಪೋಂಡ್ ಆಗ್ಯಾವ ಅಂತೇಳಿ ಅಂದಿರು. ಆದ್ರೆ ಯೂನಿವರ್ಸಿಟಿಲಿಂದ ಈ ರೀತಿ ಯಾವಾಗೂ ನೋಟಿಫಿಕೇಶನ್ ಬಂದಿಲ್ಲ ಎಕ್ಸಾಮ್ ಪೋಸ್ಟ್ಪೋಂಡ್ ಅದು ಆಗ್ಯಾವ ಅಂಥೇಳಿ. ಇದು ಏನದಂದ್ರೆ ನೋಟಿಫಿಕೇಶನ್ ಇದು ಫೇಕ್ ಅದ. ವಾಟ್ಸ್ಆ್ಯಪ್ ಒಳಗೆ ಯೂಟ್ಯೂಬ್ ಒಳಗೆ ಎಲ್ಲೇ ಬರಲಿ ಮೊದಲು ನೀವು ಒಂದ್ಸಲ ಯೂನಿವರ್ಸಿಟಿ ವೆಬ್ಸೈಟ್ ಅದು ಚೆಕ್ ಮಾಡಬೇಕು, ಇದು ರಿಯಲ್ ಅದ ಏನು ಫೇಕ್ ಅದ ನಿಮ್ಮ ಕಾಲೇಜ್ ಅವ್ರಿಗೆ ಅದು ಕೇಳಬೇಕು. ಸೊ ನಾ ಇದು ಚೆಕ್ ಮಾಡಿ ನೋಡಿದೆ, ಆದ್ರೆ ಇದು ಒರಿಜಿನಲ್ ಇಲ್ಲ, ಇದು ಫೇಕ್ ಅದ. ಅವರು ಇಲ್ಲ ನಮಗೆ ಇಲ್ಲಿ ಮೆಸೇಜ್ ಮಾಡಿ ಹೇಳೋರು ಇದು ಒರಿಜಿನಲ್ ಅದ ಫೇಕ್ ಅದ ಇದ್ರ ಬಗ್ಗೆ ಹೇಳ್ರಿ ಅಂತ ಹೇಳಂದರು. ಇದು ನಿನ್ನೆ ಬಿಟ್ಟಿರೋರು. ನಾ ಇದ್ರ ಮೇಲೆ ವಿಡಿಯೋ ಮಾಡ್ಬೇಕಂತಿದ್ದೆ, ಆದರೆ ಸ್ವಲ್ಪ ಕೆಲಸ ಇದ್ದಿತ್ತು, ನನಗೆ ವಿಡಿಯೋ ಮಾಡೋದು ಆಗಿಲ್ಲ. ಆದರೆ ಇವತ್ತು ನಿನ್ನ ವಿಡಿಯೋ ಒಳಗೆ ನಾ ಇದ್ರ ಬಗ್ಗೆನೇ ಹೇಳಿದ್ದೀನಿ. ಸಾರಿ, ನಾ ನಿಮಗೆ ಇದು ಪಿ ಡಿ ಎಫ್ ಅದು ತೋರಿಸಪ್ಲೇ ಇಲ್ಲ, ಯಾಕಂದ್ರೆ ಇದು ಫೇಕೇ ಅದ, ಇದು ತೊಗೊಂಡು ಏನು ಮಾಡ್ತೀರಿ. ಆದರೆ ಯೂನಿವರ್ಸಿಟಿದವರು ಒಂದು ಪಿ ಡಿ ಎಫ್ ಅದು ಬಿಟ್ಟಾರ, ಅದರೊಳಗೆ ಏನೇನು ಹೇಳ್ಯಾರ ಒಂದ್ಸಲ ನೀವು ಅದು ನೋಡ್ರಿ. ನೋಡ್ರಿ, ಇದು ಯೂನಿವರ್ಸಿಟಿದವರು ಬಿಟ್ಟಿದ್ದು ಒರಿಜಿನಲ್ ಆಫಿಷಿಯಲ್ ನೋಟಿಫಿಕೇಶನ್ ಅದ. ಸೊ ಇದ್ರೊಳಗೆ ಅವ್ರು ಏನು ಹೇಳ್ಯಾರ ಅಂದ್ರೆ, ಮೊದಲನೇ ನೋಡ್ರಿ, ಇದು ನೋಟಿಫಿಕೇಶನ್ ಯಾವಾಗ ಬಿಟ್ಟಾರ ಅಂದ್ರೆ 24 ಸೆಪ್ಟೆಂಬರಿಗೆ ಬಿಟ್ಟಾರ. ಇದ್ರೊಳಗೆ ಅವರು ಏನು ಹೇಳ್ಯಾರ ಅಂದ್ರೆ, ನಿಮ್ಮದು ಎಕ್ಸಾಮ್ಸ್ ಅದು ಪೋಸ್ಟ್ಪೋನ್ ಅದು ಆಗಿಲ್ಲ ಅಂತ ಹೇಳ್ಯಾರ. ನಾನು ಒಂದ್ಸಲ ಇದು ನಿಮಗೆ ಓದಿ ಹೇಳ್ತೀನಿ, ಕೇಳ್ರಿ. ಇದ್ರೊಳಗೆ ಏನು ಹೇಳ್ಯಾರ ಅಂದ್ರೆ, ಅವರು ದಿನಾಂಕ 25/2023 ಜರುಗಲಿರುವ ಪದವಿ ಪರೀಕ್ಷೆಗಳು ಎಂದಿನಂತೆ ಜರುಗುತ್ತಿರುವ ಬಗ್ಗೆ, ಅಂದ್ರೆ ನಿಮ್ದೇನು 25 ತಾರೀಕಿಗೆ ನಿಮ್ದು ಎಕ್ಸಾಮ್ ಸ್ಟಾರ್ಟ್ ಅದು ಆಗವ ನೋಡು, ಅವು ಸ್ಟಾರ್ಟ್ ಆಗ್ತವೆ, ಯಾವ ಎಕ್ಸಾಮ್ಸ್ನೂ ಪೋಸ್ಟ್ಪೋಂಡೋದು ಆಗಂಗಿಲ್ಲ. ಇಲ್ಲಿ ಮುಂದೆ ಏನು ಹೇಳ್ಯಾರಂದ್ರೆ, ಅವರು ಮೇಲ್ ಕಾಣಿಸಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ಎಲ್ಲ ಪದವಿ ಕಾಲೇಜುಗಳ ಪ್ರಾಂಶುಪಾಲರುಗಳಿಗೆ ತಿಳಿಸುವುದೇನೆಂದರೆ, ಗುಲ್ಬರ್ಗ ವಿಶ್ವವಿದ್ಯಾಲಯದ ಎಲ್ಲ ಪದವಿ ಪರೀಕ್ಷೆಗಳು ದಿನಾಂಕ 25 ಸೆಪ್ಟೆಂಬರ್ 2023 ಜರುಗಲಿವೆ. ಅಂದ್ರೆ ನಿಮ್ದೇನು 25 ತಾರೀಕಿಗೆ ಎಕ್ಸಾಮ್ಸ್ ಅದು ಏನು ಸ್ಟಾರ್ಟ್ ಆಗವ ನೋಡು, ಯಾವ್ಯಾವ ಎಕ್ಸಾಮ್ಸ್ ಸ್ಟಾರ್ಟ್ ಆಗವ ಅವೆಲ್ಲ ಸ್ಟಾರ್ಟ್ ಆಗ್ತಾವೆ, ಯಾವ ಎಕ್ಸಾಮ್ಸ್ನು ಪೋಸ್ಟ್ಪೋಂಡ್ ಆಗಿಲ್ಲ ಅಂತ ಹೇಳ್ಯಾರ. ನೆಕ್ಸ್ಟ್ ಇಲ್ಲಿ ಮುಂದೆ ಏನು ಹೇಳ್ತಾರಂದ್ರು, ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ಊಹಾಪೋಹೆಗಳಿಗೆ ವಿದ್ಯಾರ್ಥಿಗಳು ಪ್ರಾಂಶುಪಾಲರು ಕಿವಿಕೊಡದೆ ಪರೀಕ್ಷೆಗಳನ್ನು ಜರುಗಿಸಲು ಸೂಚಿಸಲಾಗಿದೆ. ಅಂದರೆ ಈಗ ನೋಡಿರ್ಬೋದು, ನಾನು ನಿಮಗೆ ಅವಾಗ ಯಾವುದೋ ಒಂದು ಪಿ ಡಿ ಎಫ್ ತೋರಿಸ್ದಲ್ಲ ಈ ರೀತಿ ಬಂದದ ಅಂತೇಳಿ, ಒಬ್ಬರು ವಾಟ್ಸ್ಆ್ಯಪ್ ಒಳಗೆ ಮೆಸೇಜ್ ಅದು ಹಾಕಿರು. ಸೊ ಈ ರೀತಿ ಏನು ಪಿ ಡಿ ಎಫ್ ಅದು ಬರ್ತವೆ, ಇಲ್ಲ ಯೂಟ್ಯೂಬ್ ಒಳಗೆ ಸ್ವಲ್ಪ ಯಾರು ಹೇಳ್ತಿರ್ತಾರೆ ಈ ರೀತಿ ಪೋಸ್ಟ್ಪೋಂಡ್ ಅದು ಆಗ್ಯಾವ ಅಂತೇಳಿ. ಸೊ ನೀವು ಆ ಕಡೆ ಲಕ್ಷ ಕೊಡ್ಬೇಡ್ರಿ, ಫಸ್ಟ್ ಯೂನಿವರ್ಸಿಟಿದವ್ರು ಏನು ಹೇಳ್ತಾರೆ ಅವ್ರ ನೋಟಿಫಿಕೇಶನ್ ಅದು ಏನು ಬಿಟ್ಟಾರ ಅದು ನೋಡ್ರಿ. ನೆಕ್ಸ್ಟ್ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಯಾರ ನೋಡು, ಫಸ್ಟ್ ನೀವು ಅವ್ರಿಗೆ ಕೇಳ್ರಿ ಇದ್ರ ಬಗ್ಗೆ, ಅವ್ರು ಏನು ಹೇಳ್ತಾರೆ ಫಸ್ಟ್ ಅದು ಕೇಳ್ರಿ, ಈ ರೀತಿ ಆಗ್ಯದೇನು ಅಂತೇಳಿ ನೀವು ಅವ್ರಿಗೆ ಒಂದ್ಸಲ ಕೇಳ್ರಿ. ಅವ್ರು ನಿಮಗೆ ಫುಲ್ ಕ್ಲಿಯರಾಗಿ ಹೇಳ್ತಾರೆ, ಹೌದು ಇದು ಒರಿಜಿನಲ್ ಅದ, ಇದು ಫೇಕ್ ಅದ ಅಂತೇಳಿ ಅವ್ರು ಹೇಳ್ತಾರೆ. ಸೊ ಈಗ ನಿಮಗೆ ಗೊತ್ತಾಗ್ಯದ ಅನ್ನಿಸ್ತದೆ ಏನಾಗ್ಯದ ಅಂತೇಳಿ. ಮತ್ತು ನಿಮಗೆ ಏನಾರ ಡೌಟ್ ಅದು ಇತ್ತು ಅಂದ್ರೆ ತೆಳಗ್ ಕಮೆಂಟ್ ಒಳಗದು ಬರ್ದು ಹೇಳಿರಿ, ನಾ ಅದ್ರ ಮೇಲೂ ವಿಡಿಯೋ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಒಳಗೆ ಇಷ್ಟೇ. ಮುಂದಿನ ವಿಡಿಯೋ ಒಳಗೆ ನಾನು ನಿಮ್ಗೆ ನೆಕ್ಸ್ಟ್ ಟಾಪಿಕ್ ಹೇಳ್ತೀನಿ.